ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲ ಸದ್ಭಕ್ತರಿಗೆ, ಜಿಜ್ಞಾಸುಗಳಿಗೆ ಅಭಿವಂದನೆಗಳು. ಇವತ್ತು ನಾನು ಮತ್ತು ನನ್ನ ಮಿತ್ರರಾಗಿರುವಂತಹ ಭೀಮಸೇನಾಚಾರ್ಯರು ತಮ್ಮ ಎದುರುಗಡೆ ಕುಳಿತಿದ್ದೇವೆ. ಸಾಧಾರಣವಾಗಿ ನಮಗೆ ಎಷ್ಟೋ ಕಡೆಗಳಲ್ಲಿ ಹೋದಲ್ಲೆಲ್ಲ ಜನ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಎದುರುಗಡೆ ಸಿಗದೇ ಇರೋ ಪ್ರಸಂಗಗಳಲ್ಲಿ ಎಲ್ಲೋ ವ್ಯಾಟ್ಸಾಪ್ಗಳಲ್ಲೋ ಮತ್ಯಾವುದೋ ಸಂದರ್ಭಗಳಲ್ಲಿ ನಮಗೆ ಈ ಥರದ ಕೆಲವು ಧರ್ಮ ಜಿಜ್ಞಾಸೆಗಳಿದ್ದಾವೆ ಅಂತ ಅವರ ಸಂದೇಶಗಳನ್ನು ನಮಗೆ ಕಳಿಸ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅದನ್ನು ರಿಪ್ಲೈ ಮಾಡಲಿಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಸಮಯ ಅನುಕೂಲ ಇಲ್ಲದೇ ಇದ್ದಾಗ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಕೆಲವು ಸಲ ಬೇಸರವೂ ಆಗುತ್ತೆ, ಅಯ್ಯೋ ನಮ್ಮ ಕೆಲಸದ ಒತ್ತಡದಲ್ಲಿ ಏನು ಅವರಿಗೆ ಉತ್ತರನೇ ಕೊಡಲಿಲ್ವಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ನಮಗೆ ಕಾಡುವಂತಹ ಪ್ರಶ್ನೆಗಳು ಅಂತಂದರೆ ಮುಖ್ಯವಾಗಿ ಶ್ರಾದ್ದದ ಬಗ್ಗೆ ಇರುವಂತಹ ಪ್ರಶ್ನೆಗಳು, ಅದರಂತೆ ಪಿತೃಪಕ್ಷದ ಬಗ್ಗೆ ಇರತಕ್ಕಂತಹ ಪ್ರಶ್ನೆಗಳು. ಈ ಥರದ ಎಲ್ಲ ಪ್ರಶ್ನೆಗಳನ್ನು ಕೂಡ ಒಂದು ಸಂಗ್ರಹ ಮಾಡಿ ಜನಸಾಮಾನ್ಯರಿಗೆ ಸಹಜವಾಗಿ ಬರುವಂತಹ ಏನೇನು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಆದಷ್ಟು ಶಾಸ್ತ್ರೀಯವಾದ ಉತ್ತರಗಳನ್ನು ಅರ್ಥ ಆಗುವ ರೀತಿಯಲ್ಲಿ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಜನಸಾಮಾನ್ಯರು ಪ್ರಶ್ನೆಗಳನ್ನು ಕಳಿಸಿದ್ದಾರೆ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ಆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಭೀಮಸೇನಾಚಾರ್ಯರು ಪ್ರಶ್ನಿಸ್ತಾರೆ. ಅದಕ್ಕೆ ಸಾಧಾರಣವಾಗಿ ಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಆಚಾರ್ಯರೇ ನಮಸ್ಕಾರ. ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ಶ್ರದ್ಧಾಳುಗಳು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಬಂತು ಅಂತಂದರೆ ಎಲ್ಲರೂ ಕೂಡ ಎಲ್ಲಿದ್ದರೂ ತಮ್ಮ ಹಿರಿಯರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು, ನಮನಗಳನ್ನು ಸಲ್ಲಿಸಬೇಕು ಅಂತ ಬರ್ತಾರೆ. ಆ ಕೃಷ್ಣ ಪಕ್ಷದ ವಿಶೇಷ ಪರ್ವಕಾಲಕ್ಕೆ ಪಿತೃಪಕ್ಷ ಅಂತ ಕರೆಯೋದನ್ನು ನಾವು ಕೇಳಿದ್ದೇವೆ ಎಲ್ಲ ಕಡೆ. ಪಿತೃಪಕ್ಷ ಅಂದರೆ ಏನು, ಅದರ ವೈಶಿಷ್ಟ್ಯ ಏನು ಅಂತ ತಿಳಿಸ್ಬೇಕು. ಖಂಡಿತ, ಮೊದಲು ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು ಏನು, ಅಷ್ಟೇ ಯಾಕೆ ಪಿತೃಪಕ್ಷ, ಅದೇನು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಬಂದ ಕೂಡಲೇ ಏನಂಥದ್ದು ಮಹತ್ವ ಇದೆ, ಬೇರೆ ದಿವಸಗಳಲ್ಲಿ ಯಾಕೆ ಮಾಡಲಿಕ್ಕಾಗಲ್ಲ ಅಂತ ಅದನ್ನು ಹೇಳ್ತಾರೆ. ಒಂದು ವಿಷಯ ಹೇಳಬೇಕು ಅಂತಂದರೆ ಶ್ರಾದ್ದವನ್ನು ನಾವು ಸಂವತ್ಸರ ಶ್ರಾದ್ದಗಳು ವರ್ಷ ವರ್ಷದಲ್ಲಿ ಅವರ ಮೃತತಿಥಿ ಬಂದಾಗ ಶ್ರಾದ್ದಗಳನ್ನು ಮಾಡ್ತೇವೆ. ಕೆಲವು ಧರ್ಮಶಾಸ್ತ್ರದ ವಿಧಿಗಳಂತೆ ಒಬ್ಬ ಒಳ್ಳೆ ಯೋಗ್ಯರಾದ ಬ್ರಾಹ್ಮಣ ನಮ್ಮ ಮನೆಗೆ ಬಂದಿದ್ದಾರೆ, ಅತಿಥಿಯಾಗಿ ಆತ ಲಬ್ಧನಾಗಿದ್ದಾನೆ ಅಂದರೆ ಆವತ್ತೂ ಕೂಡ ಶ್ರಾದ್ದ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂಥ ಒಂದು ವಿಶೇಷವಾದ ಸಂದರ್ಭಗಳು ಕೂಡ ಇದ್ದಾವೆ. ನಾವು ಆ ಸಂಪ್ರದಾಯಗಳಿಗೆಲ್ಲ ಹೊರಟು ಹೋಗಿದ್ದಾವೆ. ಆದರೆ ಕೆಲವು ವಿಶೇಷ ದಿನಗಳು ಶ್ರಾದ್ದ ಮಾಡಲಿಕ್ಕೆ ಕೆಲವು ಸಂದರ್ಭಗಳನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅದರಲ್ಲಿ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ವಾರ್ಷಿಕ ಶ್ರಾದ್ದವನ್ನು ಬಿಟ್ಟು ಮಾಡಲೇಬೇಕಾದಂತಹ ಶ್ರಾದ್ದಗಳು ಅಂತಂದರೆ ಒಂದು ವರ್ಷದಲ್ಲಿ 96 ಶ್ರಾದ್ದಗಳನ್ನು ಹೇಳ್ತಾರೆ, ಷಣ್ಣವತಿ ಶ್ರಾದ್ದಗಳು ಅಂತ. ಅದು ಯುಗಾದಿ ದಿವಸಗಳಲ್ಲಾಗ್ಬೋದು, ಕೆಲವು ವಿಶೇಷವಾಗಿರುವಂತಹ ಯೋಗಗಳು ಬರತಕ್ಕಂತಹ ಸಂದರ್ಭಗಳಾಗ್ಬೋದು, ಅಥವಾ ಸಂಕ್ರಮಣದ ದಿವಸಗಳಾಗ್ಬೋದು, ಸಂಕ್ರಾಂತಿ ಆಗುವಂತಹ ದಿವಸಗಳು, ಅವೆಲ್ಲ ಲೆಕ್ಕ ಮಾಡಿದಾಗ 96 ಬರುತ್ತೆ. ಆ 96 ಶ್ರಾದ್ದಗಳಲ್ಲಿ ಈ ಪಿತೃಪಕ್ಷದ 15 ದಿವಸಗಳು ಕೂಡ ಸೇರಿಕೊಳ್ಳುತ್ತೆ. ಇದನ್ನು ಸೇರಿಸಿಕೊಂಡು ಅಲ್ಲಿ 96 ಅಂತ ಕರೆದಿದ್ದಾರೆ. ಏನು ಇಲ್ಲಿ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ವಿಶೇಷ ಏನು ಅಂತಂದರೆ, ಇಲ್ಲಿ ಸೂರ್ಯನು ಕನ್ಯಾರಾಶಿಯಲ್ಲಿ ಪ್ರವೇಶ ಮಾಡಿರುವಂತಹ ಮಾಸ ಇದು. ಸೂರ್ಯನು ಕನ್ಯಾರಾಶಿಯಲ್ಲಿ ಪ್ರವೇಶ ಮಾಡಿರುವಂತಹ ಮಾಸದಲ್ಲಿ ಪಿತೃದೇವತೆಗಳು ಅವರು ಎಲ್ಲೇ ಯಮನ ಪಟ್ಟಣದಲ್ಲಿದ್ದರು ಮತ್ತೆಲ್ಲೇ ಇದ್ದರೂ ಕೂಡ ವಿಶೇಷವಾಗಿ ಅವ್ರು ಹೇಳ್ತಾರೆ ಯಮನ ಪಟ್ಟಣದಲ್ಲಿರತಕ್ಕಂಥ ಎಲ್ಲ ಪಿತೃಗಳು ಕೂಡ ಆ ಜಾಗವನ್ನು ಖಾಲಿ ಮಾಡಿಕೊಂಡು ತಮ್ಮ ಮಕ್ಕಳ ಮನೆಗಳಿಗೆ ಬರ್ತಾರಂತೆ. ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮ ಉದ್ದೇಶವಾಗಿ ಶ್ರಾದ್ದಾದಿಗಳನ್ನು ಮಾಡ್ತಾರೆ, ಅವರು ಕೊಡ್ತಕ್ಕಂತಹ ಶ್ರಾದ್ದಾದಿಗಳನ್ನು ನಾವು ಸ್ವೀಕರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ತಮ್ಮ ತಮ್ಮ ಮಕ್ಕಳ ಮನೆಗಳಿಗೆ ಬರ್ತಾರೆ. ಇದು ಈ 15 ದಿವಸಗಳೇನೇನಿದ್ದಾವೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷ, ಅದಕ್ಕೊಂದು ಇದೇ ಯಾಕಾಗಬೇಕು ಅಂತ ಹೇಳಲಿಕ್ಕೆ ಒಂದು ಕಾರಣ, ಸೂರ್ಯನು ಕನ್ಯಾರಾಶಿಯಲ್ಲಿ ಪ್ರವೇಶ ಮಾಡಿದ ಸಂದರ್ಭ ಪಿತೃಗಳಿಗೆ ಬಹಳ ಇಷ್ಟವಾದ ಕಾಲ ಅಂತ ಒಂದು. ಇನ್ನೊಂದು, ಇದು ನಾವು ಆಷಾಢ ಮಾಸದಿಂದ ಆಷಾಢ್ಯಾದಿ ಅಪರ ಪಂಚಮ, ಆಷಾಢ್ಯಾದಿ ಪಂಚಮ ಅಪರ ಪಕ್ಷೆ ಅಂತ ಕರೆದಿದ್ದಾರೆ. ಆಷಾಢದಿಂದ ಹಿಡಿದುಕೊಂಡು ಆರಂಭ ಮಾಡಿಕೊಂಡ
ಅಪರಪಕ್ಷ, ಪರಪಕ್ಷ ಅಪರಪಕ್ಷ ಅಂತ ತಗೊಂಡಾಗ ಕೃಷ್ಣ ಪಕ್ಷ ಅಂತಲೇ ಅದು ಲೆಕ್ಕಕ್ಕೆ ಬರುತ್ತೆ. ಆಷಾಢ ಮಾಸದಿಂದ ಹಿಡಿದುಕೊಂಡ ಐದನೆಯ ಪಕ್ಷ ಅದು ಅಪರಪಕ್ಷ ಆಗಬೇಕು. ಅಂತಹ ಅಂದರೆ ಕೃಷ್ಣ ಪಕ್ಷದಲ್ಲಿ ಈ ಪಿತೃಗಳು ತಮ್ಮ ಮಕ್ಕಳ ಬಗ್ಗೆ ಅವರಿಗೆ ನೆನಪಾಗುತ್ತೆ, ಅವರು ತಮ್ಮ ಮಕ್ಕಳ ಮನೆಗಳಿಗೆ ಬರ್ತಾರೆ. ಈ 15 ದಿವಸಗಳಲ್ಲಿಯೂ ಬೇಡ, 96 ಶ್ರಾದ್ದಗಳನ್ನು ಜೀವನದಲ್ಲಿ ಮಾಡಲಿಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ. ಈ 15 ದಿವಸಗಳಂತೂ ಶ್ರಾದ್ದ ಮಾಡಲೇಬೇಕು. ಯಾಕೆಂದರೆ ಅವರು ನಮ್ಮಗಳಿಗೋಸ್ಕರವಾಗಿ ನಮ್ಮನ್ನು ಆರಿಸ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಆದ್ದರಿಂದ ಅವರನ್ನು ಉಪವಾಸದಲ್ಲಿ ಇಡತಕ್ಕಂಥದ್ದು ಯಾವ ಕಾರಣಕ್ಕೂ ಉಳಿದಲ್ಲ. ಈ ಒಂದೊಂದು ದಿವಸವೂ ಹೇಳ್ತಾರೆ ಕ್ರತುಭಿಸ್ತಾನಿ ತುಲ್ಯಾನಿ, ಒಂದೊಂದು ದಿನನೂ ಅದು ಒಂದೊಂದು ಯಾಗ ಆವತ್ತು ಮಾಡತಕ್ಕಂತಹ ಏನು ಶ್ರಾದ್ದ ಇದೆ ಅದು ಒಂದೊಂದು ಯಾಗಕ್ಕೆ ಸಮಾನವಾಗಿರತಕ್ಕಂಥ ದಿವಸ ಆಗುತ್ತೆ. ಬಹಳ ಉತ್ತಮವಾದ ಪುಣ್ಯವನ್ನು ಕೊಡತಕ್ಕಂಥದ್ದು. ಕಾಲ ಬದಲಾಗ್ತಾ ಹೋಗ್ತಾ ಇದೆ. ನಮಗೆ ಪ್ರತಿ ದಿವಸವೂ ಈಗ ನೋಡಿ ಷಣ್ಣವತಿ ಶ್ರಾದ್ದ ಅಂತಿದ್ದದ್ದು, ಷಣ್ಣವತಿ ಮಾಡಲಿಕ್ಕಾಗಲಿ ಇದ್ರು ಅಂದ್ರೆ 96 ಶ್ರಾದ್ದಗಳನ್ನ ನಿಮಗೆ ಮಾಡಲಿಕ್ಕಾಗಲಿ ಇದ್ರು ಕೂಡ ಕೊನೆ ಪಕ್ಷ 15 ದಿವಸ ಆದರೂ ಮಾಡಿರಪ್ಪ. ಇವತ್ತಿನ ಕಾಲಘಟ್ಟ ಹೇಗೆ ಯಾವ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ ಅಂತಂದರೆ 15 ದಿವಸ ಮಾಡಬೇಕಾ ಅನ್ನೋ ಹಂತಕ್ಕೆ ಬಂದು ನಿಂತಿದ್ವಿ. ಅದಕ್ಕೆ ಏನು ಮಾಡಿದ್ರು ಅಂದರೆ ಸಕೃನ್ ಮಹಾಲಯ ಶ್ರಾದ್ದ ಅಂತ ಮಾಡಿ, ಅಂದರೆ 15 ದಿವಸಗಳಲ್ಲಿಯೂ ಕೂಡ ನೀವು ತರ್ಪಣ ಕೊಡಿ. ಪಿತೃಗಳ ಉದ್ದೇಶವಾಗಿ ಯಾರ್ಯಾರು ಮೃತರಾಗಿದ್ದಾರೆ ಅವರ ಉದ್ದೇಶವಾಗಿ ತರ್ಪಣ ಕೊಡಿ. ಒಂದು ದಿವಸ, ಇಷ್ಟು ದಿವಸಗಳಲ್ಲಿ ಒಂದು ದಿವಸ ಅವರ ಉದ್ದೇಶವಾಗಿ ಶ್ರಾದ್ದವನ್ನು ಮಾಡಿ ಅಂತ ಹೇಳ್ತಾರೆ. ಆ ದಿವಸ ಯಾವುದಾಗ್ಬೋದು? 15 ದಿವಸಗಳಲ್ಲಿ ವಾಸ್ತವಿಕವಾಗಿ ಯಾವ ದಿವಸವೂ ಕೂಡ ಆಗ್ಬೋದು, ಇದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಕೆಲವು ವಿಶೇಷ ದಿನಗಳನ್ನು ಹೇಳ್ತಾರೆ, ಇಂಥ ಈ ದಿವಸಗಳು ಬಹಳ ಶ್ರೇಷ್ಠ. ಉದಾಹರಣೆಗೆ ಭರಣಿ ನಕ್ಷತ್ರ ಇರುವಂಥ ದಿವಸ, ಮಹಾಭರಣಿ ಅಂತ ಅದನ್ನು ಕರೀತಾರೆ. ಭರಣಿ ನಕ್ಷತ್ರ ಅದು ಯಮನ ನಕ್ಷತ್ರ, ಆದ್ದರಿಂದ ಆ ದಿವಸ ಮಾಡಿದ್ರೆ ಯಮಧರ್ಮರಾಜನಿಗೆ ಪ್ರೀತಿಯಾಗುತ್ತೆ. ಆದರೆ ಅವನು ಎಲ್ಲ ಪಿತೃಗಳ ಅಧಿಪತಿ ಆದ್ದರಿಂದ ಅವನಿಗೆ ಪ್ರೀತಿಯಾದರೆ ಪಿತೃಗಳೆಲ್ಲ ಸಂತೋಷದಲ್ಲಿರ್ತಾರೆ ಆ ದಿವಸ. ಇನ್ನೊಂದು ಅಷ್ಟಮಿ ದಿವಸ, ಅಷ್ಟಮಿ ದಿವಸವೂ ಬಹಳ ಶ್ರೇಷ್ಠ. ದ್ವಾದಶಿ ದಿವಸ ಹೇಳ್ತಾರೆ, ಅಮಾವಾಸ್ಯ ದಿವಸವನ್ನು ಹೇಳ್ತಾರೆ. ಅಕಸ್ಮಾತ್ ವ್ಯತಿಪಾತ ಯೋಗ ಏನಾದರೂ ಈ ಥರದ ವಿಶೇಷ ಯೋಗಗಳಿರತಕ್ಕಂತಹ ಸಂದರ್ಭ ಇದ್ದಾಗಲೂ ಕೂಡ ಆ ದಿವಸ ಶ್ರಾದ್ದ ಮಾಡಬೇಕು. ಇಷ್ಟು ಹೇಳಿ ಕೆಲವು ದಿವಸ ಶ್ರಾದ್ದ ಮಾಡಬಾರದು ಅಂತಲೂ ನಿಷೇಧವನ್ನು ಮಾಡ್ತಾರೆ. ಕೆಲವು ದಿವಸ ಶ್ರಾದ್ದ ಮಾಡಬಾರದು ಅಂದರೆ ಪಿತೃಪಕ್ಷ, ಪಿತೃಪಕ್ಷದಲ್ಲೇ ಕೆಲವು ದಿವಸ ಶ್ರಾದ್ದ ಮಾಡಬಾರದು. ಅದು ಯಾವುದು ಅಂತಂದರೆ ಕೆಲವು ನಂದಾತಿಥಿ ಅಂತ ಕೆಲವಿದ್ದ, ಅಂದರೆ ಪಾಡ್ಯ, ಷಷ್ಠಿ, ದಶಮಿ, ಚತುರ್ದಶಿ. ಅಂದರೆ ನಂದಾತಿಥಿ ಅಂತಂದರೆ ಪ್ರತಿಪತ್ತು, ಷಷ್ಠಿ, ಪಾಡ್ಯ, ಪ್ರತಿಪತ್ತು, ಷಷ್ಠಿ, ದಶಮಿ ಇವುಗಳೆಲ್ಲ ನಂದಾತಿಥಿಗಳು ಸೇರ್ಕೋತಾವೆ. ಅದರಂತೆ ಚತುರ್ದಶಿ ದಿವಸವೂ ಕೂಡ ಶ್ರಾದ್ದವನ್ನು ಮಾಡಬಾರ್ದು ಅಂತ ನಿಷೇಧವನ್ನು ಮಾಡಿದ್ದಾರೆ. ಘಾತ ಚತುರ್ದಶಿ, ಹಾಂ, ಘಾತ ಚತುರ್ದಶಿ ಅಂತ ಏನು ಬರುತ್ತಲ್ವ, ಆ ದಿವಸವೂ ಶ್ರಾದ್ದವನ್ನು ಮಾಡಬಾರ್ದು. ಅದರಂತೆ ಯಜಮಾನನ ಜನ್ಮ ನಕ್ಷತ್ರ ಅವತ್ತೇನಾದರೂ ಇದ್ದರೆ, ಆ ಜನ್ಮ ನಕ್ಷತ್ರ ಏನಾದರೂ ಇದ್ದರೆ ಆ ದಿವಸವೂ ಮಾಡಬಾರ್ದು ಶ್ರಾದ್ದವನ್ನು ಅಂತ ನಿಷೇಧ ಮಾಡ್ತಾರೆ. ಇದು ಒಂದು ವ್ಯವಸ್ಥೆ. ಇದರ ಮೀರಿದ ಇನ್ನೊಂದು ವ್ಯವಸ್ಥೆ ಏನು ಅಂತಂದರೆ ಮೃತತಿಥಿ ಅಂತಿರುತ್ತಲ್ಲ, ಯಾವ ತಿಥಿಯಲ್ಲಿ ಆತ ಮೃತನಾಗಿದ್ದಾನೆ ಆ ದಿವಸ ಶ್ರಾದ್ದ ಮಾಡಬೇಕು ಅಂತ ಹೊರಟಾಗ, ಅಕಸ್ಮಾತ್ ಆತ ಪಾಡ್ಯನೇ ಮೃತನಾಗಿದ್ದಾನೆ ಅಂದರೆ ಪಾಡ್ಯ ದಿವಸನ ಆಯ್ಕೆ ಮಾಡ್ಕೋಬೋದು, ಇದಕ್ಕೆ ನಂದಾದಿ ದೋಷ ಇಲ್ಲ. ಮೃತತಿಥಿ ಬಿಟ್ಟು ಬೇರೆ ಯಾವ ದಿವಸ ನನಗೆ ಮೃತತಿಥಿಯಲ್ಲಿ ನನಗೆ ಮಾಡಲಿಕ್ಕಾಗಿಲ್ಲ, ಬೇರೆ ಯಾವ ದಿವಸ ಆದರೂ ಮಾಡ್ಕೋಬಹುದಲ್ಲ ಅಂತ ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೊರಟಾಗ ಈ ಕೆಲವು ದಿವಸಗಳು ವಿಶೇಷ. ಅದಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಂದಾದಿ ತಿಥಿಗಳಿರಬಾರ್ದು, ಘಾತ ಚತುರ್ದಶಿ ಇರಬಾರ್ದು, ಈ ಆತನ ಜನ್ಮ ನಕ್ಷತ್ರ ಇತ್ಯಾದಿಗಳಿರಬಾರ್ದು, ಅಂಥ ದಿವಸಗಳಲ್ಲಿ ಶ್ರಾದ್ದ ಮಾಡ್ರಿ ಅಂತ ಇಷ್ಟು ಇರತಕ್ಕಂಥದ್ದು. ಅದರಿಂದ ಇದನ್ನು ಪಿತೃಪಕ್ಷ ಅಂತಂದರೆ ಪಿತೃಗಳು ಈ ಪಕ್ಷದಲ್ಲಿ, ಈ ಭಾದ್ರಪದ ಮಾಸದ ಈ ಕೃಷ್ಣ ಪಕ್ಷದಲ್ಲಿ ನಮ್ಮನ್ನು ಅರಿಸಿ ಹುಡುಕೊಂಡು ಬಂದಿರ್ತಾರೆ. ಆದ್ದರಿಂದ ಇದನ್ನು ಪಿತೃಪಕ್ಷ ಅಂತ ಕರೀತಾರೆ. ಇದೊಂದೇ ಪಿತೃಪಕ್ಷ ಅಲ್ಲ, ಇನ್ನೊಂದು ಪಿತೃಪಕ್ಷ ಇದೆ. ಅಂದರೆ ಈಗ ಉದಾಹರಣೆಗೆ ನಮಗೆ ಏನೋ ಅನಾನುಕೂಲ ಬಂತು, ಮೈಲಿಗೆ ಬಂತು, ಅಥವಾ ನಾನು ಅಸ್ವಸ್ಥನಾಗಿದ್ದೇನೆ, 15 ದಿವಸನೂ ಏನು ಮಾಡಿದರೂ ಶ್ರಾದ್ದ ಮಾಡಲಿಕ್ಕಾಗಿಲ್ಲ. ಇದ್ರ ಮೀರಿದ ಇನ್ನೊಂದು ಅವಕಾಶ ಇದೆ, ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿಯೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇದೇ ಥರನೇ ಆಶ್ವಯುಜ ದಿವಸಗಳು ಸಂಪೂರ್ಣವಾಗಿ ಮಾಡೋ ಥರ, ಹೌದು ಹೌದು ಹೌದು, ಅದೇ ಥರ ಮಾಡ್ಬೋದು. ಅಥವಾ ಹಾಂ ಹೌದು, ಆ ಥರ ಮಾಡ್ಬೋದು. ಅಲ್ಲಿ ಮೃತತಿಥಿಯನ್ನು ನೋಡಿಕೊಂಡು, ಕೃಷ್ಣ ಪಕ್ಷದಲ್ಲಿ ಮೃತತಿಥಿಯನ್ನು ನೋಡಿಕೊಂಡು ಆ ದಿವಸ ಶ್ರಾದ್ದವನ್ನು ಮಾಡ್ಬೋದು. ಅದು ಒಂದಿದೆ. ಇಷ್ಟ ಆದ ಮೇಲೆ
ಈ ಎರಡು ಪಕ್ಷಗಳು ಅವ್ರು ಕಾಯ್ತಾರೆ ನಮಗೋಸ್ಕರ, ಅವರು ಇಲ್ಲಿ ಬಂದು ನಮಗೋಸ್ಕರ ಕಾಯ್ತಾರೆ, ಆ ಪಿತೃಗಳು ಇಲ್ಲಿ ಬಂದು ಕಾಯ್ತಾರೆ. ಅವರು ಅಕಸ್ಮಾತ್ ನಮ್ಮ ಇಲ್ಲೂ ಆಗಲಿಲ್ಲ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲೂ ಆಗಲಿಲ್ಲ, ಆಶ್ವೇಜ ಮಾಸದ ಕೃಷ್ಣ ಪಕ್ಷದಲ್ಲೂ ಆಗಲಿಲ್ಲ ಅಂದರೆ ಅದರ ನೆಕ್ಸ್ಟ್ ಪಕ್ಷಕ್ಕೆ, ಅದರ ಅನಂತರದ ಪಕ್ಷ ಕಾರ್ತಿಕ ಮಾಸದಷ್ಟೊತ್ತಿಗೆ ಅವರು ತಮ್ಮ ಯಮನ ಪಟ್ಟಣಕ್ಕೆ ವಾಪಸ್ ಹೊರಟೋಗ್ಬಿಡ್ತಾರಂತೆ. ಹೊರಟು ಹೋಗುವಾಗ ತುಂಬ ಬೇಸರ ಮಾಡಿಕೊಂಡು ಶಾಪ ಕೊಟ್ಟು ಹೊರಟೋಗ್ತಾರೆ. ಅದರಿಂದ ಯಾಕೆ ಎಲ್ಲರೂ ಇದರ ಬಗ್ಗೆ ನಮ್ಮ ಹಿರಿಯರು ನಮಗೆ ಕಾರಣ ಗೊತ್ತಿಲ್ಲದೆ ಇರ್ಬೋದು. ಒಂದು ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ನಮ್ಮ ಹಿರಿಯರು ಯಾರು ಕೂಡ ದಡ್ರಲ್ಲ, ಅವರು ಏನೇ ಮಾಡಿದರೂ ಕೂಡ ಅದಕ್ಕೊಂದು ಕಾರಣ ಇರುತ್ತೆ. ಕಾರಣವನ್ನು ಕೆಲವು ಸಲ ನಮಗೆ ಹೇಳದೇ ಇರ್ಬೋದು, ಅಥವಾ ನಾವು ಅವರನ್ನು ಕೇಳಲಿಲ್ಲ. ಯಾಕೆ ಅವ್ರು ಹೇಳಲಿಲ್ಲ ಅಂದರೆ ನಾವು ಅವರನ್ನು ಕೇಳಿರಲಿಲ್ಲ ಸರಿಯಾಗಿ. ಯಾಕೆಂದರೆ ಅವರವ್ರು ಓದ್ಕೋತಾರೆ ಧರ್ಮಶಾಸ್ತ್ರಗಳು, ಅವ್ರ ಕಾಲದಲ್ಲಿ ಏನು ಧರ್ಮಶಾಸ್ತ್ರ ಇತ್ತೋ ಇವತ್ತಿನ ಕಾಲಕ್ಕೂ ಧರ್ಮಶಾಸ್ತ್ರ ಇದ್ದೇ ಇದೆ, ಓದ್ಕೋಬೇಕು. ನಾವು ಓದ್ಕೊಳ್ಳಿಕ್ಕೆ ನಮ್ಗೆ ಆಗ್ತಿಲ್ಲ, ಆದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಅಂದರೆ ಅದು ತುಂಬ ವೈಜ್ಞಾನಿಕವಾಗಿ ಹೇಳಿರುವಂಥದ್ದಾಗಿರುತ್ತೆ. ಇಲ್ಲಿ ವಿಜ್ಞಾನ ಅನ್ನೋ ಶಬ್ದಕ್ಕರ್ಥ ಸೈಂಟಿಫಿಕ್ಕಾಗಿ ಸಿದ್ಧವಾಗಿರುವಂಥದ್ದು, ಎಲ್ಲೋ ಲ್ಯಾಬೊರೇಟ್ರಿಯಲ್ಲಿ ಸಿದ್ಧವಾಗುವಂಥದ್ದಂತಲ್ಲ. ಅಂದರೆ ಏನು ಮಾಡಬೇಕಂತಾದರೂ ಅದಕ್ಕೊಂದು ಕಾರಣ ಇರಬೇಕು. ವೈಜ್ಞಾನಿಕವಾಗಿ ಆಗಬೇಕು ಅಂತಂದರೆ ಏನು ಮಾಡ್ತಿದ್ದೀವಿ, ಅದನ್ನು ಯಾಕೆ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಮಾಡಿದ್ರೆ ಪ್ರಾಯಃ ನನ್ನ ದೃಷ್ಟಿಯಲ್ಲಿ ಅದು ವೈಜ್ಞಾನಿಕವಾದ ಹಿನ್ನೆಲೆಯನ್ನು ಹೊಂದುತ್ತೆ. ಈ ಥರದ ಅನೇಕ ಕಾರಣಗಳಿರುವ ಕಾರಣದಿಂದ ಅದನ್ನು ಪಿತೃಪಕ್ಷ ಅಂತ ಕರೆದರು. ಆ ಪಿತೃಪಕ್ಷ ನಮ್ಮ ಪಿತೃಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಕ್ಕೆ ತುಂಬ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕಾಲಘಟ್ಟ. ಆದ್ದರಿಂದ ಆ ಪಿತೃಪಕ್ಷಕ್ಕೆ ಅಂತಹ ಒಂದು ವಿಶೇಷವಾದಂತಹ ಮಹತ್ವ ಇದೆ. ಬಹಳ ಅಪೂರ್ವವಾದ ವಿಷಯ, ಪಿತೃಗಳು ತಮ್ಮ ಸಂತತಿಯನ್ನು ಅನುಗ್ರಹ ಮಾಡಲಿಕ್ಕೆ ಅಂತ ಎರಡೆರಡು ಪಕ್ಷಗಳ ಕಾಲ ಬಂದು ಕಾಯುವಂತಹ ಪರ್ವಕಾಲದ ಬಗ್ಗೆ ತಾವು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಮುಂದೆ ಈ ಶ್ರಾದ್ದದ ಅವಧಿ ಏನಿದೆ, ಈ ಕಾಲಗಳಲ್ಲಿ ಶ್ರಾದ್ದ ಮಾಡಬೇಕು ಅಂತ ಏನಿದೆ, ಶ್ರಾದ್ದವನ್ನು ತಂದೆ ತಾಯಿಗಳು ಇರುವವರು ಮಾಡಬಹುದಾ, ಅಥವಾ ತಂದೆ ತಾಯಿಗಳು ಇರುವಂಥವರು ಮಾಡತಕ್ಕಂಥ ಶ್ರಾದ್ದಗಳು ಅಂತ ಏನಾದರೂ ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತರಣೆ ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತಿಳಿದಿರುವಂಥದ್ದೇನು ಅಂತಂದರೆ, ತಂದೆ ತಾಯಿ ಯಾರಿಗೆ ಇರೋದಿಲ್ಲ, ಯಾರಿಗೆ ಮರಣ ಹೊಂದಿರ್ತಾರೆ ಅವರು ಶ್ರಾದ್ದ ಮಾಡುವಂಥದ್ದು. ಆದರೆ ಶ್ರಾದ್ದ ಅಂದರೆ ವರ್ಷ ವರ್ಷ ಮಾಡುವ ಶ್ರಾದ್ದ ಮಾತ್ರ ಶ್ರಾದ್ದ ಅಂತ ಏನೋ ಅಲ್ಲ. ಈಗ ನಾಂದಿ ಶ್ರಾದ್ದ ಅಂತ ಹೇಳ್ತೀವಿ, ಈ ಉಪನಯನ, ವಿವಾಹ, ಚೌಲ, ಈ ಅಂದರೆ ಒಟ್ಟಾರೆ ನನ್ನ ಅಭಿಪ್ರಾಯ ಷೋಡಶ ಸಂಸ್ಕಾರಗಳು ಈ ಎಲ್ಲ ಮಾಡುವ ಸಂದರ್ಭದಲ್ಲಿ ನಾಂದಿ ಶ್ರಾದ್ದ ಮಾಡಲೇಬೇಕು. ಅದು ಒಂದು ಶ್ರಾದ್ದವೇ, ಅದೇ ಇಲ್ಲ ಅಂತ ಏನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಶ್ರಾದ್ದ ಅಂತ ಬಳಕೆ ಮಾಡಿದರೆ ಎಲ್ಲೋ ಸ್ವಲ್ಪ ಮನಸ್ಸಿಗೆ ಅಮಂಗಳ ಅನ್ನೋದನ್ನು ಸೂಚಿಸುತ್ತೋ ಏನೋ ಅನ್ನುವ ದೃಷ್ಟಿಯಿಂದ ಅದನ್ನು ನಾಂದಿ ಸಮಾರಾಧನೆ ಅಂತ ಕರೀತಾರೆ ಹೊರತಾಗಿ ವಾಸ್ತವಿಕವಾಗಿ ಅದು ಕೂಡ ನಾಂದಿ ಶ್ರಾದ್ದವೇ. ಮದುವೆಗೊಂದಕ್ಕೆ ಒಬ್ಬ ವ್ಯಕ್ತಿಯ ಮದುವೆ ನಡೀತಾ ಇರುವಾಗ ಆತನ ತಂದೆ ತಾಯಿ ನಾಂದಿ ಶ್ರಾದ್ದವನ್ನು ಮಾಡ್ತಾರೆ. ಮುಂದೆ ಅವನು ಮಗ ಹುಡ್ತಾನೆ, ಮಗನಿಗೆ ಜಾತಕರ್ಮ ಆರಂಭ ಆಗುತ್ತೆ, ಮಗನಿಗೆ ನಾಮಕರಣ ಮಾಡಬೇಕು. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆ ನಾಂದಿ ಶ್ರಾದ್ದವನ್ನು ಆ ವ್ಯಕ್ತಿನೇ ಮಾಡಬೇಕು. ತಂದೆ ತಾಯಿ ಇದ್ದರೂ ಇಲ್ಲದೇ ಇದ್ದರೂ ತನ್ನ ಮಕ್ಕಳ ಉದ್ದೇಶವಾಗಿ ತಾನು ಷೋಡ ಸಂಸ್ಕಾರಗಳನ್ನು ಮಾಡುವ ವ್ಯಕ್ತಿಯು ತಾನೇ ಆ ನಾಂದಿ ಶ್ರಾದ್ದವನ್ನು ಮಾಡಬೇಕು ಅಂತ ಇರುವಂಥದ್ದು. ಆದ್ದರಿಂದ ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಇದೆ. ಶ್ರಾದ್ದ ಅಂದರೆ ಪಿತೃಗಳ ಆರಾಧನೆ, ಶ್ರದ್ಧೆಯಿಂದ ಪಿತೃಗಳ ಆರಾಧನೆಯನ್ನು ಮಾಡಲಿಕ್ಕೆ ಜೀವದ ಪಿತೃಕನಿಗೂ ಕೂಡ ಅಧಿಕಾರ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ವಿಷಯ ಏನಪ್ಪ ಅಂತಂದರೆ, ಜೀವದ ಪಿತೃಕನಾದವನು ಕೆಲವು ಕರ್ಮಗಳನ್ನು ಮಾಡಬಾರದು ಅಂತ ಸ್ಪಷ್ಟವಾಗಿ ನಿಷೇಧವನ್ನು ಮಾಡ್ತಾರೆ. ಅಂದರೆ ಶವವನ್ನು ಹೊರೋದಾಗಬಹುದು, ಯಾರೋ ಸತ್ತಿದ್ದಾರೆ ಆ ಸಂದರ್ಭದಲ್ಲಿ ಶವವನ್ನು ಹೊರುವಂಥದ್ದು, ಅಲ್ಲಿ ಅವರಿಗೆ ಬೇಕಾದ ಸಹಾಯಗಳನ್ನು ಮಾಡಬಾರದು ಅಂತ ಅರ್ಥ ಅಲ್ಲ ಇದು. ಯಾರಾದರೂ ಒಬ್ಬರು ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತಂದರೆ ಆ ಸಂದರ್ಭದಲ್ಲಿ ಖಂಡಿತ ಎಲ್ಲರೂ ಕೂಡ ಹೋಗಿ ಕೈ ಜೋಡಿಸ್ಬೇಕು. ಯಾಕೆಂದರೆ ಉಪನಯನನೋ ಮದುವೆನೋ ಆಗ್ತಾಯಿದೆ ಅಂತಂದರೆ ಅದು ಡೇಟ್ ಫಿಕ್ಸ್ ಆಗಿರುತ್ತೆ ಇಂಥ ದಿವಸ, ಎಲ್ಲರೂ ಕೂಡ ನಾವೇ ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಮನೆಯವರೇ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಅಥವಾ ಎಲ್ಲರೂ ಇಂಥ ದಿವಸ ಇದೆ ಅಂತ ಎಲ್ಲ ಬಂಧುಗಳು ಬಂದು ಸೇರ್ಕೋತಾರೆ. ಆದರೆ ಅನಿರೀಕ್ಷಿತವಾಗಿ ಜೀವನದಲ್ಲಿ ನಡೆಯುವಂಥ ಒಂದೇ ಒಂದು ಘಟನೆ ಅಂತಂದರೆ ಅದು ಮರಣ ಮಾತ್ರ. ಇವತ್ತಿನ ಕಾಲದಲ್ಲಿ ಪ್ರಾಯಃ ಜನನ ಅನ್ನುವಂಥದ್ದು ಕೂಡ ಫಿಕ್ಸ್ಡ್, ಯಾಕೆಂದರೆ ಸಿಜರಿನ್ ಮಾಡುವಾಗ ಇಂಥ ದಿವಸ ಮಾಡ್ತೀವಿ,
ಅಥವಾ ಒಂದು ಅಂದಾಜಿದೆ ನಮಗೆ, ನಮ್ಮದು ಅಂದಾಜಿದೆ, ಈ 3 ತಿಂಗಳು ಆಯಿತು, ಇನ್ನು ಯಾವಾಗ ಬೇಕಿದ್ರೂ ಅವಳು ಹಡಿಬಹುದು. ಜನನ ಬಗ್ಗೆ ಎಲ್ರಿಗೂ ಎಚ್ಚರಿಕೆ ಇದೆ, ಆದರೆ ಮರಣದ ಬಗ್ಗೆ ಇಲ್ಲ. ಯಾವ ಸಿದ್ಧತೆಯನ್ನು ಯಾರೂ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯತೆ ಇಲ್ಲ. ಆದಾಗ ಅಂಥ ಸಂದರ್ಭದಲ್ಲಿ ಪಾಪ ಅವರು ತುಂಬ ಎಲ್ಲಿ ಹೋಗಬೇಕು, ಯಾವ ಕಡೆ, ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅಂತ. ಅದರಿಂದ ಸಹಾಯ ಮಾಡಬೇಕು, ಆದರೆ ಯಾರಿಗೆ ತಂದೆ ಬದುಕಿದ್ದಾನೆ ಅಂಥವನು ಶವವನ್ನು ಹೊರೋದನ್ನು ಮಾಡಬಾರದು, ಅದರಂತೆ ಪಿಂಡ ಪ್ರದಾನವನ್ನು ಮಾಡಬಾರದು ಅಂತ ಕೆಲವು ನಿಷೇಧಗಳನ್ನು ಹೇರಿದ್ದಾರೆ. ಆ ಕಾರಣದಿಂದ ಜೀವತ್ ಪಿತೃಕನು ಈ ಥರದ ಪಿಂಡ ಪ್ರದಾನ ಪೂರ್ವಕವಾಗಿ ಶ್ರಾದ್ದ, ಅದರರ್ಥ ಇನ್ನೇನು ಅಂದರೆ ಅದರರ್ಥ ಏನು ಅಂತಂದರೆ ಅವನು ಬೇರೆ ಯಾರಿಗೋಸ್ಕರವೂ ಕೂಡ ಈ ಥರದ ಶ್ರಾದ್ದವನ್ನು ಮಾಡಲಿಕ್ಕಿಲ್ಲ. ಷೋಡಶ ಸಂಸ್ಕಾರಗಳಲ್ಲಿ ಮಾಡುವ ಶ್ರಾದ್ದವನ್ನು ಹೊರತುಪಡಿಸಿ ಪಿಂಡ ಪ್ರದಾನ ಪೂರ್ವಕವಾಗಿ ತಿಲತರ್ಪಣಾದಿಗಳನ್ನು ಕೊಟ್ಟು ಮಾಡತಕ್ಕಂತಹ ಶ್ರಾದ್ದಕ್ಕೆ ಅವನು ಅಧಿಕಾರಿಯಿಂದ, ಜೀವತ್ ಪಿತೃಗಳನ್ನು ಅಧಿಕಾರಿಯಿಂದ ಅನಿಸ್ಕೊಳ್ಳೋದಿಲ್ಲ. ಇದರಲ್ಲೇ ಮೊಮ್ಮಗ ಮಾಡತಕ್ಕಂತಹ ಒಂದು ಶ್ರಾದ್ದ ಅಂತ ತನ್ನ ಅಜ್ಜಿಯನ್ನ ಕುರಿತಾಗಿ ಮಾಡೋ ಶ್ರಾದ್ದ ಅಂತ ಒಂದು, ಅದರ ಬಗ್ಗೆ ಈ ಜೀವತ್ ಪಿತೃಕ ಮಾತಾಮಹ ಶ್ರಾದ್ದ ಅಂತ ಒಂದಿದೆ. ಅಂದರೆ ಇದು ಇದು ಒಂದು ನೋಡಿ ನೆನಪು ಮಾಡಿದ್ದು ಒಳ್ಳೆಯದಾಯ್ತು. ಈಗ ಕೆಲವು ಶ್ರಾದ್ದಗಳನ್ನು ಮಾಡಬಹುದು ಅಂತಂದಾಗ ಈ ಮಾತಾಮಹ ಶ್ರಾದ್ದವು ಕೂಡ ಅದರಲ್ಲಿ ಒಂದು ಸೇರಿಕೊಳ್ಳುತ್ತೆ. ಅಂದರೆ ತಂದೆ ಬದುಕಿದ್ದಾಗಲೂ ಮಾತಾಮಹನ ಶ್ರಾದ್ದ ಅವನು ಮಾಡಬಹುದು ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಮಾತಾಮಹನಿಗೆ ಮಗಳ ಮಗ ಅಂದರೆ ಯಾರು ಶ್ರಾದ್ದ ಮಾಡ್ತಾ ಇದ್ದಾನೆ, ಮಾತಾಮಹನ ಶ್ರಾದ್ದ ಅಂದರೆ ಆತನಿಗೆ ಮಗಳ ಮಗ, ಮಗಳ ಮಗನಿಗೆ ಮಗಳ ಮಗ ಅಂತಂದರೆ ಅವ್ರಿಗೆ ಬಹಳ ಇಷ್ಟ ಆಗುತ್ತೆ, ಬಹಳ ಪ್ರೀತಿ ಆಗುತ್ತೆ. ಇವನು ಅವರನ್ನು ನೆನೆಸ್ಕೊಂಡು ಮಾಡಿದ್ರೆ ಅದೊಂದು ಅವರಿಗೆ ಬಹಳ ಸಂತೋಷ ಆಗುತ್ತೆ ಅನ್ನುವ ಕಾರಣದಿಂದ ಜೀವತ್ ಪಿತೃಕನಾದವನು ಕೂಡ ಆ ಶ್ರಾದ್ದವನ್ನು ಮಾಡಬಹುದು ಅಂತ ಸ್ಪಷ್ಟವಾಗಿ ಅದಕ್ಕೆ ಉಲ್ಲೇಖ ಇದೆ. ಆ ಕಾರಣದಿಂದ ಆ ಶ್ರಾದ್ದವನ್ನು ಒಂದು ಮಾಡಲಿಕ್ಕೆ ಸಾಕ್ಷಾತ್ ಧರ್ಮಶಾಸ್ತ್ರಗಳೇ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅದರಿಂದ ಮಾಡಬಹುದು. ಇನ್ನು ಕೆಲವರಿಗೆ ಏನೋ ತುಂಬ ಬೇಸರ ಆಗುತ್ತೆ, ನಾವು ಪಿಂಡ ಪ್ರದಾನ ಅಪ್ಪ ಅಮ್ಮ ಇರುವಾಗಲೇ ಹೆಂಗೆ ಪಿಂಡ ಪ್ರದಾನ ಮಾಡೋದು ಇತ್ಯಾದಿಗಳು ಬಂದಾಗ ಶ್ರಾದ್ದ ಮಾಡಬೇಕಾದದ್ದು ಏನು ಪಾರ್ವಣ ವಿಧಿಯಿಂದಲೇ ಶ್ರಾದ್ದ ಮಾಡಬೇಕು ಅಂತ ಏನು ನಿಯಮ ಅಲ್ಲ, ಅಂದರೆ ಈ ಪಿಂಡ ಪ್ರದಾನ ಮಾಡಿಯೇ ಮಾಡಬೇಕು ಅಂತಲ್ಲ. ಆ ದಿವಸದಲ್ಲಿ ಒಂದು ಬ್ರಾಹ್ಮಣ ಭೋಜನವನ್ನು ಮಾಡಿಸ್ಕೊಳ್ಳೋದು, ಅವರನ್ನು ನೆನೆಸ್ಕೊಂಡು ಶ್ರದ್ಧೆಯಿಂದ ಅವತ್ತು ಒಂದು ಒಳ್ಳೆಯ ಬ್ರಾಹ್ಮಣ ಭೋಜನವನ್ನು ಹಾಕ್ತಿದ್ರು ಆಗುತ್ತೆ. ಆದರೆ ಕೆಲವು ಕಡೆಗಳಲ್ಲಿ ಈ ಸಂಪ್ರದಾಯ ಇಲ್ಲ, ಅವರು ಇದನ್ನೇನೋ ಏನೋ ಅಮಂಗಳ ಇದು ಅನ್ನೋ ಥರ ಅವರಿಗೆ ಭಾವನೆ ಬರುತ್ತೆ. ಆ ಸಂದರ್ಭದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥದನ್ನು ಬಿಡಬಾರದು. ಅದಕ್ಕೋಸ್ಕರವಾಗಿ ಏನು ಮಾಡ್ಬೋದು ಅಂದರೆ ಈ ಆಮಶ್ರಾದ್ದ ಅಂತ ಇದೆ. ಆಮಶ್ರಾದ್ದ ಅಂತಂದರೆ ದವಸ ಧಾನ್ಯಗಳನ್ನು ಕೊಟ್ಟು, ತರಕಾರಿಗಳನ್ನು ಕೊಟ್ಟು, ಬೇಯಿಸದ ಪದಾರ್ಥಗಳನ್ನೆಲ್ಲವನ್ನು ಕೂಡ ಬ್ರಾಹ್ಮಣರಿಗೆ ಕೊಟ್ಟು ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಶ್ರಾದ್ದವನ್ನು ಮಾಡತಕ್ಕಂಥದ್ದು. ಈ ಥರದ ಒಂದು ಶ್ರಾದ್ದವನ್ನು ಮಾಡಲಿಕ್ಕೆ ಒಂದು ವಿಶೇಷವಾದ ಅವಕಾಶ ಇದೆ. ಆದರೆ ಇಷ್ಟು ವಿಚಾರವನ್ನು ಮಾಡಬಾರದು. ಧರ್ಮ ನಮ್ಮಲ್ಲಿ ಏನೇ ಕರ್ಮ ಮಾಡುವಾಗಲೂ ವಚನಾತ್ ಪ್ರವೃತ್ತಿ ವಚನಾತ್ ನಿವೃತ್ತಿ, ಮಾಡಬಹುದಾ ಮಾಡಬಾರ್ದ ಒಂದು ಸಲ ಧರ್ಮಶಾಸ್ತ್ರಗಳಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ ಅಂತಂದಮೇಲೆ ಮತ್ತೆ ಚಕಾರವನ್ನು ಎತ್ತಬಾರದು. ಧರ್ಮಶಾಸ್ತ್ರಗಳಿಗೆ ನಮ್ಮ ಹಿರಿಯರು ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಂಥ ದೊಡ್ಡ ಸ್ಥಾನ ಇದೆ ಅಂತಂದರೆ ಇವತ್ತಿಗೆ ಜುಡಿಷರಿಯಲ್ಲಿ ಯಾವ ಜುಡಿಷರಿಗೆ ಯಾವ ಸ್ಥಾನ ಇದೆಯೋ ಧರ್ಮಶಾಸ್ತ್ರಕ್ಕೆ ಅದೇ ಸ್ಥಾನ. ನ್ಯಾಯಾಂಗ ವ್ಯವಸ್ಥೆ ಅಂತಿದೆ, ನೀವು ನ್ಯಾಯಾಂಗದ ಅಲ್ಲಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟಲ್ಲಿ ಜಡ್ಜ್ ಏನು ಹೇಳ್ತಾನೋ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಮೈಲಾರ್ಡ್ ಅಂದರೆ ಭಗವಂತನ ಸ್ಥಾನದಲ್ಲಿ ಆತನನ್ನು ಇಟ್ಟು ಕಾಣ್ತೀವಲ್ವ, ಅದೇ ಥರ ನಮ್ಮ ಧರ್ಮಶಾಸ್ತ್ರಕ್ಕೂ ಕೂಡ ಅಂಥ ಮಹತ್ವ ಇದೆ. ಅಲ್ಲಿ ಒಂದು ಆದೇಶ ಬಂದಿದೆ ಅಂತಂದರೆ ಅದನ್ನು ಪರಿಪಾಲನೆ ಮಾಡಬೇಕಾದದ್ದು ಎಲ್ಲರ ಹೈಂದವರ ಕರ್ತವ್ಯ. ಆ ದೃಷ್ಟಿಯಿಂದ ಮಾತಾಮಹನಿಗೆ ಜೀವತ್ ಪಿತೃಕನು ಮಾಡಬೇಕು ಅಂತ ನಿಯಮವನ್ನು ಮಾಡಿರೋದ್ರಿಂದ ಮಾಡಬೇಕು. ನಾನು ಹೇಳಿದ್ದೇನು ಅಂತಂದರೆ ತೀರಾ ಅನಿವಾರ್ಯ ಪಕ್ಷ ಏನೋ ಹೆಂಗೆ ಮಾಡೋದು ನಾವು ಇದುವರೆಗೂ ನೋಡೇ ಇಲ್ಲ ಈ ಥರದ ಪ್ರಸಂಗಗಳು ಬಂದಾಗ ಹೇಳಿದ ಮಾತನ್ನು ಬಿಡದೇ ಇರೋ ಥರ ಈ ಥರದ ಒಂದು ಆಮಶ್ರಾದ್ದವನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನು ಜೀವತ್ ಪಿತೃಗನಿಗೆ ಇದೊಂದು ಅವಕಾಶ. ತಂದೆ ತಾಯಿಗಳು ಇರತಕ್ಕಂಥವರು ಇಲ್ಲದೇ ಇರುವವರು ಮಾಡುವ ಶ್ರಾದ್ದದ ಪ್ರಭೇದಗಳ ಬಗ್ಗೆ ಹೇಳಿದ್ರಿ. ಇವಾಗ ಇಬ್ಬರು ಗಂಡ ಹೆಂಡತಿಯರಿರ್ತಾರೆ, ಅನೇಕ ವರ್ಷಗಳಾದರೂ ಮಕ್ಕಳಾಗಲಿಲ್ಲ, ಗಂಡ ತೀರಿ ಹೋದ, ಅವನ ಹೆಂಡತಿ ಮಾತ್ರ ಉಳಿದಿದ್ಲು, ಆವಾಗ ಆಕೆಯ ಗಂಡನ ಶ್ರಾದ್ದ ಮಾಡುವ ಬಗ್ಗೆ ಹೇಗೆ, ತಾನೇ ಮಾಡಬಹುದಾ ಅಥವಾ ಬೇರೆ ಯಾರ ಕೈಯಿಂದ ಆದರೂ ಮಾಡಿಸಬಹುದಾ, ಅದಕ್ಕೆ ಧರ್ಮಶಾಸ್ತ್ರಗಳು ಏನು ಅವಕಾಶ ಇತ್ತಿದ್ದಾವೆ ಆಚಾರ್ಯ?
ಪ್ರಾಯ ನನ್ನ ಉತ್ತರಗಳು ಸ್ವಲ್ಪ ದೀರ್ಘ ಆದರೂ ಕೂಡ ಜನರಿಗೆ ಇದರ ಮೂಲ ಏನಿದೆ ಅದರ ವಿವರ ಒಂದ್ಸಲ ತಲುಪಲಿ ಅನ್ನುವಂತಹ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚಿಗೆ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ನೀವು ಕೇಳಿದ್ರಿ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಮಕ್ಕಳಾಗಲಿಲ್ಲ, ಗಂಡ ಹೋದ, ಈಗ ಹೆಂಡತಿ ಉಳಿದಿದ್ದಾಳೆ, ಈ ಸಂದರ್ಭದಲ್ಲಿ ಶ್ರಾದ್ದ ಹೇಗೆ ಅಂತ. ಹೇಗೆ ಅಂತಂದರೆ ಈಗ ಅಣ್ಣ ತಮ್ಮಂದ್ರು ಇರ್ತಾರಲ್ಲ, ಅಣ್ಣ ತಮ್ಮಂದರು, ಆ ಅಣ್ಣ ತಮ್ಮಂದರಲ್ಲಿ ಒಬ್ಬರಿಗೆ ಮಗ ಹುಟ್ಟಿದರೂ ಕೂಡ ಅಷ್ಟೂ ಜನರು ಕೂಡ ಅವರು ಪುತ್ರವಂತರು ಅಂತ ಲೆಕ್ಕ. ಅಂದರೆ ಈಗ ನನಗೆ ಒಬ್ಬ ವ್ಯಕ್ತಿಗೆ ಮಕ್ಕಳಿಲ್ಲ ಅಂದರೆ ಅವನ ಅಣ್ಣನಿಗೂ ಅವನ ತಮ್ಮನಿಗೂ ಮಕ್ಕಳಿದ್ದಾರೆ ಅಂತಂದರೆ ಅವರಿಗೂ ಇವನಿಗೂ ಕೂಡ ಮಾಡಲಿಕ್ಕೆ ಅಧಿಕಾರಿಗಳಾಗ್ತಾರೆ. ಅಂದರೆ ಸ್ವಂತ ಅಣ್ಣ ತಮ್ಮಂದರ ಮಕ್ಕಳು ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ತನ್ನ ತಂದೆಗೂ ಇಷ್ಟೂ ಜನಕ್ಕೂ ಕೂಡ ಮಾಡಲಿಕ್ಕೆ ಅಧಿಕಾರಿಗಳಾಗ್ತಾರೆ. ಅದರಿಂದ ಅವ್ರು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂತಂದರೆ ಆ ಅಳಿಯ ಅವನಿಗೆ ಅಧಿಕಾರ ಇದ್ದರೆ, ಅಂದರೆ ಅವನಿಗೆ ತಂದೆ ಇರಬಾರ್ದು, ಆವಾಗ ಅಳಿಯನಿಗೂ ಕೂಡ ಮಾಡಲಿಕ್ಕೆ ಅಧಿಕಾರ ಇದೆ. ಹಿಂಗೆ ಹೇಳ್ತಾ ಹೇಳ್ತಾ ಒಂದು ವಿಶೇಷ ಅಂತಂದರೆ ಸರ್ವಾಭಾವೇ ಪುರೋಹಿತ. ಹಿಂದಿನ ಕಾಲದಲ್ಲಿ ನಾವು ಗಮನಿಸಿದ್ರೆ ಒಂದು ಮನೆಗೆ ಒಬ್ಬರು ಪುರೋಹಿತರು ಅಂತ ಇರ್ತಾರೆ. ಹೌದು, ಇವಾಗ ನಾವೆಲ್ಲ ಸಿಟಿ ಬಂದು ತಲುಪಿಬಿಟ್ಟಿದ್ದೀವಿ, ಆದ್ದರಿಂದ ಈ ಸಲ ಇವರು ಆ ಸಲ ಅವರು. ಈಗ ಹಳ್ಳಿಗಳಲ್ಲೆಲ್ಲ ಇರುವಾಗ ಹೆಂಗಿರ್ತಿತ್ತು ಪದ್ಧತಿ ಅಂತಂದರೆ, ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಒಬ್ಬರು ಊರಲ್ಲಿ ಅವರು ಆಚಾರ ಇರ್ತಾರೆ, ಇಡೀ ಊರಿಗೆ ಅವರು ಪುರೋಹಿತರು. ಪುರೋಹಿತ ಅವ್ರದ್ದು ಎಷ್ಟರ ಮಟ್ಟಿಗೆ ಅವರು ಗೈಡ್ ಮಾಡ್ತಾಯಿದ್ರು ಎಲ್ಲರನ್ನ ಅಂತಂದರೆ, ಅವರೇ ಬಂದು ಯಜಮಾನನಿಗೆ ಹೇಳ್ಬೋಗೋರು, ಏ ಮುಂದಿನ ತಿಂಗಳು ನಿಮ್ಮ ಅಪ್ಪನ ಶ್ರಾದ್ದ ಬರುತ್ತೋ, ಈ ದಿವಸ ಬರ್ತಾ ಇದೆ ನೋಡು ಅಂತ, ನಾನು ಬರ್ತೀನಿ ಇಷ್ಟೊತ್ತಿಗೆ ಬರ್ತೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರು ಅಂತ. ಇವ್ರಿಗೆ ಕರೆಯೋ ಅಂದರೆ ಅಷ್ಟೊಂದು ಆತ್ಮೀಯತೆ ಇರ್ತಿತ್ತು, ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರಲ್ಲಿ ಇವರು ಅದೇ ಥರ ಒಂದು ಪೂಜ್ಯ ಭಾವದಿಂದ ಪುರೋಹಿತರನ್ನು ಕಾಣ್ತಾ ಇದ್ರು. ಪುರೋಹಿತರು ಕೂಡ ಯಾವುದೋ ಒಂದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಕಸ್ಟಮರು ಅನ್ನೋ ಥರ ನೋಡ್ತಿರ್ಲಿಲ್ಲ, ನಮ್ಮ ಕುಟುಂಬದ ಸದಸ್ಯರು ಅನ್ನೋ ಥರ ಅವರನ್ನು ಕಾಣ್ತಾ ಇದ್ರು. ಆದ್ದರಿಂದ ಅವರೇ ಬಂದು ಹೇಳಿ ಹೋಗ್ತಾ ಇದ್ರು, ವಯಸ್ಸಲ್ಲಿ ಅವರು ಇರುವ ಹಿರಿಯರ ಆಗಿರ್ತಿದ್ರು, ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ನೋಡ್ಕೋತಿದ್ರು. ಅವರಿಲ್ಲ, ಆನಂತರ ಅವರ ಮಗ ಇದನ್ನೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಅದರಿಂದ ಯಾರೂ ಇಲ್ಲ ಅಂತಂದರೆ ಏನು ಮಾಡೋದು ಅಂತಂದರೆ, ಆ ಮನೆಯ ಪುರೋಹಿತನ ಜವಾಬ್ದಾರಿ ಅದು. ತಾನು ಇಷ್ಟು ದಿವಸ ಆ ಮನೆಗೆ ಪೌರೋಹಿತ್ಯವನ್ನು ಹೆಂಗೆ ಮಾಡಿಸಿದನೋ, ಇವತ್ತು ಅವರ ಮಗನ ಥರ ತಾನು ನಿಂತುಕೊಂಡು ಆ ಮನೆಯ ಎಲ್ಲ ಕರ್ತವ್ಯಗಳನ್ನು ಕೂಡ ಮಾಡಬೇಕಾದದ್ದು ಆತನ ಜವಾಬ್ದಾರಿ ಕರ್ತವ್ಯ ಅಂತ ಅನಿಸ್ಕೊಳ್ತು. ಅವು ಯಾರೂ ಇಲ್ಲ, ಏನು ಮಾಡ್ಬೋದು, ಇವಳೊಬ್ಬಳೇ ಇದ್ದಾಳೆ, ಈ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ, ಆಕೆ ಸಂಕಲ್ಪವನ್ನು ಮಾಡಿ ತನ್ನ ಪರವಾಗಿ ಒಬ್ಬ ಬ್ರಾಹ್ಮಣನನ್ನು ಇದಕ್ಕೋಸ್ಕರವೇ ವರಣೆ ಮಾಡಬೇಕು. ಈಗ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಆರಂಭದಲ್ಲಿ ಋತ್ವಿಕ್ ವರಣ ಅಂತ ನಾವು ಕೇಳಿರ್ತೀವಿ. ಹೌದು, ನಮ್ಮ ಯಜ್ಞಕ್ಕೆ ನೀವು ಆಹುತಿ ಕೊಡಲಿಕ್ಕೆ ಬನ್ನಿ, ನಮ್ಮ ಯಜ್ಞದಲ್ಲಿ ನೀವು ಕಲಶ ಪೂಜೆ ಮಾಡಿಸಿ, ಯಜ್ಞವನ್ನು ಮಾಡಿಸಿ ಆಚಾರ್ಯರಾಗಿರಿ ಅಂತೆಲ್ಲ ಹೇಳುವಂತೆ, ಇವತ್ತಿನಿಂದ 12 ದಿವಸಗಳವರೆಗೆ ನಡೆಯತಕ್ಕಂತಹ ಈ ಔರ್ಧ್ವದೈಹಿಕ ಕರ್ಮಕ್ಕೆ ನನ್ನ ಪರವಾಗಿ ನೀವು ಕರ್ತೃಗಳಾಗಿ ನಿಂತು ಈ ಕರ್ಮವನ್ನು ಮಾಡಿ. ಅದೇನು ಇವರು ವಂಶದವರೇ ಆಗಬೇಕು ಅಂತಿಲ್ಲ, ಯಾರೋ ಒಬ್ಬ ಬ್ರಾಹ್ಮಣ, ಆತನಿಗೆ ತನ್ನ ಪರವಾಗಿ ಆಕೆ ಅಧಿಕಾರವನ್ನು ವಹಿಸಿಕೊಟ್ಟು ಅವನು ಆ ಕರ್ಮವನ್ನೆಲ್ಲವನ್ನು ಕೂಡ ಮಾಡಬೇಕು. ಅವನು ನಾನ್ಯಾಕೆ ಮಾಡಬೇಕು, ನಾನ್ಯಾಕೆ ಅಷ್ಟು ಕಷ್ಟಪಡಬೇಕು, ಪ್ರತಿ ದಿವಸ ನಾನ್ಯಾಕೆ ಸ್ನಾನ ಮಾಡಬೇಕು, ನಾನ್ಯಾಕೆ ಅವ್ರಿಗೋಸ್ಕರ ಅದೇ ಒದ್ದಾಡಬೇಕು, ಇದು ಬ್ರಾಹ್ಮಣನ ಪ್ರವೃತ್ತಿ ಅಲ್ಲ. ಬ್ರಾಹ್ಮಣನ ಪ್ರವೃತ್ತಿ ಹೇಗಿರುತ್ತೆ, ಸರ್ವೇ ಜನಾಃ ಸುಖಿನೋ ಭವಂತು, ಇದು ಆತನ ಕರ್ತವ್ಯ. ಇಡೀ ಒಂದು ಗ್ರಾಮಕ್ಕಲ್ಲ, ಒಂದು ರಾಜ್ಯಕ್ಕಲ್ಲ, ಒಂದು ರಾಷ್ಟ್ರದ ಉದ್ದೇಶವಾಗಿ ಎಲ್ಲರೂ ಕೂಡ ಕ್ಷೇಮದಿಂದ ಇರಬೇಕು, ಅದಕ್ಕೋಸ್ಕರವಾಗಿ ಏನು ಕಷ್ಟಗಳಿದ್ರು ನಾನು ಸ್ವೀಕಾರ ಮಾಡ್ತೀನಿ, ಯಾಕೆಂದರೆ ಇದು ನನ್ನ ವೃತ್ತಿ ಧರ್ಮ. ನಾನು ದೇವರನ್ನು ಆರಾಧನೆ ಮಾಡುವಂತಹದ್ದು, ನನ್ನ ಮನೆಯಲ್ಲಿರುವಂತಹ ಶಾಲೆ ಗ್ರಾಮಗಳಿಗೆ ಅಭಿಷೇಕ ಮಾಡಿದ ಹೇಗಾಗುತ್ತೋ ಅದೇ ಥರ ದೇವತಾ ಆರಾಧನೆ. ನನಗೆ ಸಂಬಂಧ ಪಡದೇ ಇರುವವರು ಯಾರಾದರೂ ಬಂದು ಇಂತಹ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳಿದಾಗ, ನನಗೆ ಅದನ್ನು ಮಾಡಲಿಕ್ಕೆ ಗೊತ್ತಿದ್ದು, ಅದರ ಬಗ್ಗೆ ನನಗೆ ಅಧಿಕಾರ ಇದ್ದಾಗ ನಾನು ಇಲ್ಲ ಮಾಡೋದಿಲ್ಲ ಅಂತಂದರೆ, ಅದಕ್ಕಿಂತ ದೊಡ್ಡ ಅನ್ಯಾಯ, ತನ್ನ ವರ್ಣಾಶ್ರಮೋಚಿತವಾದ ಧರ್ಮಕ್ಕೆ ತಾನು ಮಾಡತಕ್ಕಂಥ ಅನ್ಯಾಯ ಇನ್ನೊಂದಿಲ್ಲ. ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಏನು,
ಗರುಡ ಪುರಾಣ ಹೇಳುತ್ತೆ, ಅನಾಥ ಪ್ರೇತ ಸಂಸ್ಕಾರಾತ್ ಕೋಟಿ ಯಜ್ಞ ಫಲಂ ಲಭೇತ್. ಅಂದರೆ ಯಾರೂ ಹಿಂದೆ ಮುಂದೆ ಅದಕ್ಕೆ ಕರ್ಮವನ್ನು ಮಾಡೋರಿಲ್ಲ ಅನ್ನೋ ಸಂದರ್ಭದಲ್ಲಿ ಅಂತಹ ಅಂತಹ ಶವಕ್ಕೆ ತಾನು ಸಂಸ್ಕಾರವನ್ನು ಮಾಡೋದರಿಂದಾಗಿ ಕೋಟಿ ಯಾಗಗಳನ್ನು ಮಾಡಿರತಕ್ಕಂಥ ಅದರ ಫಲ ಮನುಷ್ಯ ಪಡ್ಕೋತಾನೆ. ಅದರಿಂದ ಇದು ತನಗೊಂದು ದೇವರು ಕೊಟ್ಟ ಸೌಭಾಗ್ಯ ಅಂತ ಭಾವಿಸಿ ಏನಪ್ಪ ಒಂದು 12 ದಿವಸ ಏನು ಕಷ್ಟ ಆಗುತ್ತೆ, ಪಟ್ಟರೆ ಎಷ್ಟು ಪುಣ್ಯ ಇದೆ, ಅದರ ಆ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಆ ಕರ್ಮವನ್ನು ಮಾಡಬೇಕು. ಆಕೆಯೂ ಕೂಡ ಈ ಥರ ಕರ್ಮಗಳನ್ನು ಬೇರೆಯವರನ್ನು ವರಿಸಿ ಅವರ ಮೂಲಕವಾಗಿ ಆ ಕರ್ಮಗಳನ್ನು ಮಾಡಿಸ್ಬೇಕು. ಅಂದರೆ ಈ ಎಲ್ಲ ಅವಕಾಶಗಳಿದ್ದಾವೆ, ಒಂದು ಸ್ವಂತ ಅಣ್ಣ ತಮ್ಮಂದ್ರ ಮಕ್ಕಳು ಮಾಡ್ಬೋದು, ಅಳೆಯ ಮಾಡ್ಬೋದು, ಇಲ್ಲ ಪುರೋಹಿತರು ಮಾಡ್ಬೋದು, ಇಲ್ಲ ಅಂತಂದರೆ ಇನ್ಯಾರೂ ಇಲ್ಲ ಈಕೆ ಒಬ್ಬಕ್ಕೇ ಇದ್ದಾಳೆ ಅನ್ನೋ ಸಂದರ್ಭ ಬಂದಾಗ ಆಕೆ ಇನ್ಯಾರನ್ನಾದರೂ ಬ್ರಾಹ್ಮಣರನ್ನು ಇದಕ್ಕೋಸ್ಕರವಾಗಿ ನೀವು ಬಂದು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಆ ಬ್ರಾಹ್ಮಣರು ಬಂದು ಅದನ್ನು ಸಂಪೂರ್ಣವಾಗಿ ಮಾಡಿಕೊಡ್ಬೇಕು. ಹಾಗಾದರೆ ಸ್ತ್ರೀಯರು ಕೂಡ ಶ್ರಾದ್ದಾದಿಗಳನ್ನು ಮಾಡಿಸಬಹುದು ಅನ್ನೋ ವಿಷಯದಲ್ಲಿ ತಾವು ಪ್ರಮಾಣಗಳನ್ನು ಹೇಳಿದಿರಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕಡೆ ಕೂಡ ಮಾಡೋದು ಸ್ತ್ರೀಯರೇ ಮಾಡೋದು ಅಂತ ಒಂದು ಕ್ರಮ ಇದೆ, ಘಟ್ಟದ ಮೇಲೆ ಮಾಡುವ ಕ್ರಮ ಇಲ್ಲ. ಏನು ಇದರ ವ್ಯತ್ಯಾಸ ಅಥವಾ ದೇಶಾಚಾರ ಅಂತ ಬಂದಿದೆಯೋ, ಇದಕ್ಕೇನಾದರೂ ಪುರಾವೆಗಳಿದ್ದಾವೋ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಅವರು ಮಾಡ್ತಾರೆ, ನೀವು ಹೇಳ್ದಂಗೆ ಮಾಡ್ತಾರೆ. ಮಾಡೋದು ಅಂತಂದರೆ ಹೆಂಗೆ, ಏನು ಸಮಗ್ರವಾಗಿ ಪಿಂಡ ಪ್ರಧಾನಾದಿಗಳು ಶವ ಸಂಸ್ಕಾರಾದಿಗಳು ಮಾಡಲಿಕ್ಕೆ ಒಂದು ಭಾಗ ತನ್ನ ತಮ್ಮನೋ ಅಣ್ಣನೋ ಇನ್ಯಾರೋ ನಾನು ಹೇಳಿದಂತೆ ಒಬ್ಬ ಬ್ರಾಹ್ಮಣ ಯಾರೊಬ್ಬರು ಅವರ ಪರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಸಂದರ್ಭ ಇದ್ದಾಗ ಇವರು ಕೂಡ ತನ್ನ ತಂದೆಗೆ ಒಂದು ಎಲೆ ಹೊರಗಿಡೋದು ಅಂತ ಏನೋ ಒಂದು ಹೇಳ್ತಾರೆ. ಅಂದರೆ ಅನ್ನ ಹುನ್ನ ಕಾಗೆಗೆ ಇಳಿತಕ್ಕಂಥದ್ದು, ಕಾಕಬಲಿಯನ್ನು ಒಂದು ಕೊಡ್ತಕ್ಕಂಥದ್ದು, ಇಷ್ಟು ಅಲ್ಲಿ ನಡೀತಾ ಇರುವಂಥ ಒಂದು ಕ್ರಮ. ಆದರೆ ಇದೊಂದು ಅಲ್ಲಿಯ ಆ ದೇಶಕ್ಕೆ ದೇಶಾಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಂಪ್ರದಾಯವಾಗಿ ಅಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೇನು ಪ್ರಮಾಣ ಅಂತಂದರೆ ಪ್ರಾಯ ಇವತ್ತು ನಮಗೆ ಪ್ರಮಾಣ ಸಿಕ್ಕಿಲ್ಲ, ಇವತ್ತು ನಮಗೆ ಪ್ರಮಾಣ ಸಿಕ್ಕಿಲ್ಲ. ಹಾಗೆ ಅಂಥೇಳಿ ಪ್ರಮಾಣ ಇರೋದೇ ಇಲ್ಲ, ನಮಗಿವತ್ತು ಸಿಕ್ಕಿಲ್ಲ ಅನ್ನೋ ಕಾರಣದಿಂದ ಇಲ್ಲವೇ ಇಲ್ಲ ಅಂತ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಾರಸ್ಯ ಅಂದರೆ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಬ್ರಾಂಚಸ್ ಇದ್ದಾವೆ. ಉದಾಹರಣೆಗೆ ಕಾವ್ಯ ಅಥವಾ ವೇದಗಳು, ಉಪನಿಷತ್ತುಗಳು, ವ್ಯಾಕರಣ, ಮೀಮಾಂಸ, ನಮಗೆಲ್ಲ ಗೊತ್ತಿದೆ. ವೇದ ವೇದಾಂಗಗಳು ಎಲ್ಲದಕ್ಕೂ ಬೇಕಾದಷ್ಟು ಶಾಖೆಗಳಿದ್ದಾವೆ. ಎಲ್ಲದರಲ್ಲೂ ಬೇಕಾದಷ್ಟು ಗ್ರಂಥಗಳು ಸಿಗ್ತವೆ. ಆ ಎಲ್ಲ ಗ್ರಂಥಗಳ ಪೈಕಿ ಹೆಚ್ಚು ಇರತಕ್ಕಂಥ ಗ್ರಂಥಗಳು ಯಾವುದಪ್ಪ ಅಂತಂದರೆ ಧರ್ಮಶಾಸ್ತ್ರಕ್ಕೆ ಇರತಕ್ಕಂಥ ಗ್ರಂಥಗಳು ಹೆಚ್ಚಿಗೆ. ಅಷ್ಟು ಗ್ರಂಥಗಳು ನಮಗೆ ಉಪಲಬ್ಧವಾಗಿದ್ದಾವೆ. ನೀವು ವೀರಮಿತ್ರೋದಯ ಅಥವಾ ಭಗವಂತ ಭಾಸ್ಕರ ಈ ಥರದ ಧರ್ಮ ಸಿಂಧು, ನಿರ್ಣಯ ಸಿಂಧು, ಮನುಸ್ಮೃತಿ ಮುಂತಾದ ಅನೇಕ ಗ್ರಂಥಗಳು ಉಪಲಬ್ಧ ಇದೆ. ಇಷ್ಟಾದರೂ ಎಲ್ಲೋ ಏನೋ ಕೊರತೆಗಳು ನಮಗೆ ಕಾಣ್ತಾ ಇದ್ದಾವೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ ಇವತ್ತು ನಮಗೆ ಅದು ಅಷ್ಟು ರಾಶಿ ಇರೋದ್ರಿಂದ ನಾವು ಎಲ್ಲೋ ಅದನ್ನು ಓದದೆ ಎಲ್ಲೋ ಒಂದು ಕಡೆ ಆ ಪ್ರಮಾಣ ವಾಕ್ಯ ಏನು ವಾಕ್ಯ ಅಂತ ಕೆಲವರು ಕೇಳ್ತಾ ಇರ್ತಾರೆ, ಆ ವಾಕ್ಯ ಮಿಸ್ ಆಗಿರ್ಬೋದು. ಆದರೆ ಒಂದು ಪ್ರಮಾಣ ಯಾವುದಾಗುತ್ತೆ ಅಂತಂದರೆ ಯಸ್ಮಿನ್ ದೇಶೇ ಯ ಆಚಾರ ಪಾರಂಪರ್ಯ ಕ್ರಮಾಗತಃ ಆಮ್ನಾಯಿ ಅವಿರುದ್ಧಶ್ಚ. ಯಾವುದನ್ನು ಧರ್ಮ ಅಂತ ಕರಿಬೋದು ಅಂತಂದರೆ ಆಯಾಯ ದೇಶಾಚಾರದಲ್ಲಿ ಒಂದು ಪರಂಪರೆಯಿಂದ ಯಾವುದೋ ಒಂದು ಬಂದಿದೆ. ಎಷ್ಟೋ ಜನ ವಿದ್ವಾಂಸರು, ಜ್ಞಾನಿಗಳು, ಸಂಪ್ರದಾಯ ಬಲ್ಲವರು ಅವರೆಲ್ಲರೂ ಕೂಡ ಈ ಥರ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ವಿಚಾರ ಮಾಡಿ, ಆ ಎಲೆ ಹೊರಗಿಡ್ಲಿಕ್ಕೂ ಕೂಡ ಆ ಮುತ್ತೈದೆ, ಮುತ್ತೈದೆ ಆಗಿದ್ದರೆ ಮುತ್ತೈದೆ, ಆ ಮುತ್ತೈದೆಗೆ ಒಂದು ವಿಧಿ ಇದೆ ಏನು ಅಂದರೆ ಬಿಳಿ ಸೀರೆ ಉಟ್ಕೊಂಡು ಅವ್ರು ಹೋಗಿ ಹೊರಗಿಡಬೇಕು. ಇದನ್ನು ಯಾರು ತಾನೇ ಅಪೇಕ್ಷೆ ಪಡ್ತಾರೆ? ಈಗ ತನ್ನ ಆಕೆ ಮದುವೆ ಆಗಿದ್ದರೆ ಈ ಗಂಡನ ಎದುರುಗಡೆ ಒಂದು ಬಿಳಿ ಸೀರೆ ಉಟ್ಕೊಂಡು ಆಕೆ ಹೋಗಿ ಪಿಂಡ ಅದನ್ನು ಎಲೆ ಹೊರಗಿಡಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೆ? ಅಥವಾ ತನ್ನ ಮಗಳು ಮುತ್ತೈದೆ ಆಗಿರುವಾಗಲೇ ಬಿಳಿ ಸೀರೆ ಉಟ್ಕೊಳ್ಳಿ ಅಂತ ಯಾರು ಅಪೇಕ್ಷೆ ಪಡ್ತಾರೆ? ಆದರೆ ಇಷ್ಟು ಒಂದು ಕಷ್ಟದ ಒಂದು ಕ್ರಮವನ್ನು ಅವರು ಜೀವನದಲ್ಲಿ ಅನುಷ್ಠಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಜಾಗದಲ್ಲಿ ಈ ಸಂಪ್ರದಾಯ ಇಲ್ಲ ಅಂತಿಲ್ಲ, ಎಲ್ಲ ಕಡೆಯಲ್ಲೂ ಈ ಸಂಪ್ರದಾಯ ಇದೆ. ಅಂದರೆ ಇದರ ಅರ್ಥ ಇದಕ್ಕೆ ಎಲ್ಲೋ ಒಂದು ಕಡೆ ಮೂಲ ಇದೆ, ಅದಕ್ಕೆ ಪ್ರಮಾಣ ನಮಗೆ ಸಿಗ್ತಿಲ್ಲ.
ಆದ್ದರಿಂದ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆ ಒಂದು ಕ್ರಮ ಆ ದೇಶಾಚಾರಕ್ಕೆ ಅದು ಅನುಕೂಲವಾಗುತ್ತೆ. ಆ ದೇಶ ಆ ದೇಶದಲ್ಲಿ ಹುಟ್ಟಿರತಕ್ಕಂಥವರಿಗೆ ಅದು ಪ್ರಮಾಣ, ಅದು ಧರ್ಮ ಅಂತ ಅನ್ಸ್ಕೊಳ್ಳೋದು. ಅವ್ರು ಯಾರೋ ಮಾಡ್ತಾರೆ ಅಂತ ಉಳಿದವರೆಲ್ಲ ಮಾಡಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ. ಇಲ್ಲಿ ಆ ಥರದ್ದು ಇನ್ನೊಂದು ಯಾವುದೋ ಧರ್ಮ ಇರುತ್ತೆ, ಇದನ್ನು ಈ ಕರ್ಮವನ್ನು ಅವ್ರು ಮಾಡದೇ ಇರಬಹುದು. ಅದರಿಂದ ಸಂಪ್ರದಾಯ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಆಯಾಯ ದೇಶಾಚಾರಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇವತ್ತು ನಮಗೇನಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ಘಟ್ಟದ ಕೆಳಗಿರುವವರು ಘಟ್ಟದ ಮೇಲೆ ಬರ್ತಿರಲಿಲ್ಲ, ಘಟ್ಟದ ಮೇಲೆ ಇದ್ದವರು ಘಟ್ಟದ ಕೆಳಗಡೆ ಹೋಗ್ತಿರಲಿಲ್ಲ. ಅವರವರು ಅಲ್ಲಲ್ಲೇ ಒಂದೊಂದು ಸಂಪ್ರದಾಯಗಳನ್ನು ಮಾಡ್ಕೊಂಡು ಇರ್ತಾ ಇದ್ರು. ಇವತ್ತು ಹೋಗಿ ಬರುವ ವ್ಯವಸ್ಥೆಗಳು ತುಂಬ ಅನುಕೂಲ ಆಗಿರೋದ್ರಿಂದ ಅವ್ರು ಇಲ್ಲಿದ್ದಾರೆ ನಾವು ಅಲ್ಲಿ ಹೋಗ್ತೀವಿ, ಅವಾಗ ಏನಾಗ್ತಾ ಇದೆ ಅಂದರೆ ಈ ಸಂಪ್ರದಾಯಗಳೆಲ್ಲ ಕಲಬರಕೆಯಾಗಿ ಅವ್ರ ಥರ ನಾವು ಯಾಕೆ ಮಾಡಬಾರ್ದು, ನಮ್ಮ ಥರ ಅವ್ರು ಯಾಕೆ ಮಾಡಬಾರ್ದು, ಈ ಥರದ ಪ್ರಶ್ನೆಗಳು ಆರಂಭ ಆಗ್ತವೆ. ಅದರಿಂದ ಅದು ಧರ್ಮ, ಅದು ಒಂದು ಧರ್ಮ. ಆಯಾಯ ಜಾಗಗಳಲ್ಲಿ ಅವರವರ ಹಿರಿಯರಿಂದ ಅನೂಚಾನವಾಗಿ ಯಾವುದನ್ನು ನಡ್ಕೊಂಡು ಬಂದಿದೆ ಅದು ಧರ್ಮ ಅಂತ ಅನಿಸಿಕೊಳ್ಳುತ್ತೆ. ಇದನ್ನು ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಎಂಥೆಂಥ ಧರ್ಮಶಾಸ್ತ್ರಗಳನ್ನು ಬಲ್ಲವರು, ವೇದ ವಿದ್ವಾಂಸರು, ಜನಸಾಮಾನ್ಯರು ಎಲ್ಲರಲ್ಲಿಯೂ ಕೂಡ ನಡೆದುಕೊಂಡು ಬಂದಿದ್ದು, ಎಲ್ಲೂ ಯಾರೂ ಅದನ್ನು ಬಿಟ್ಕೊಂಡು ಬಂದಿಲ್ಲ, ನಡೆಯುತ್ತೆ ಬಿಡು ಅಂತ ಮಾಡ್ಕೊಂಡಿಲ್ಲ. ಅಂದರೆ ಇಷ್ಟು ಚಾಚೂ ತಪ್ಪದಂತೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಅದಕ್ಕೊಂದು ಮೂಲ ಪ್ರಮಾಣ ಒಂದು ಇರುತ್ತೆ, ಅದಕ್ಕೆ ಅನುಗುಣವಾಗಿ ಅವ್ರು ಮಾಡ್ಕೊಂಡು ಬರ್ತಾರೆ. ಅದು ಅಲ್ಲಿಗೆ ಅದು ಧರ್ಮ, ಉಳಿದ ಕಡೆಯಲ್ಲಿ ಅದು ಧರ್ಮ ಆಗಬೇಕು ಅಂತ ಏನೂ ನಿಯಮ ಇಲ್ಲ. ಪ್ರಾಯ ಈ ವಿಚಾರ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಇನ್ನೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡೋಣ. ಆಗಲಿ.